ಎಷ್ಟು ಧೈರ್ಯ ಐತೆ ನಮಗೆ. ನಮ್ಮ ಪೊಲೀಸರಿಗೆ ಅಷ್ಟೇ ರೀ, ಬೆಂಗಳೂರು ಪೊಲೀಸರು ನನಗೆ ಗೊತ್ತಿಲ್ಲ, ಅಗ್ದಿ ಶಿಸ್ತವ್ರು, ಟೈಮ್ ಟು ಟೈಮ್ ಡ್ಯೂಟಿ. ಇವ್ ನೋಡ್ರಿ, 12 ಆದ್ರೇನು, 1 ಆದ್ರೇನು, ನಿದ್ದಿಲ್ಲ, ನೀರಡಿಕಿಲ್ಲ. ಯಾರು ಸಾಯಲಿ, ಯಾರು ಸನ್ಮಾನ ಆಗಲಿ, ಯಾರು ಮೆರವಣಿಗೆ ಆಗಲಿ, ಇವರಿಗೆ ತಪ್ಪಿದ್ದಲ್ರಿ ಕೆಲಸ. ಲಾಠಿ ಹಿಡ್ಕೊಂಡು ನಿಂತು ಬಿಡ್ತಾರೆ ಪಾಪ, ಅವರಿಗಾಗಿ ಒಂದು ಚಪ್ಪಾಳೆ. ಬೇರೆ ಊರಾಗ ಪೊಲೀಸರಿಗೆ ಕೆಲಸ ಕೊಡ್ತಾರೆ, ಇಲ್ಲಿ ಏನೂ ಕೆಲಸ ಕೊಟ್ಟಿಲ್ಲ, ಅದ ಸಂತೋಷ ಐತೆ ಅವ್ರಿಗೆ. ಹಾಂ, ಯಾಕಂದ್ರೆ ನಮ್ಮಂದಿ ಅತಿಕ್ರಮಿಸೋದಿಲ್ಲ, ಅವ್ರದ್ದು ಜಲ್ ಪೊಲೀಸರು ಬರ್ತಾರೆ ಅಂದ್ರೆ ಸಾಕು ಅನಿಸ್ತಾರೆ, ನಮ್ಮಲ್ಲಿ ಸೆಲ್ಯೂಟ್ ಹೊಡಿತಾರೆ ತಾವು ಸಹಿತ. ಹೌದಾ, ಸುಡುಗಾಡ್ಯಾಗ ಒಬ್ಬವ ಸಾಯ್ಬೇಕಂತ ಹೋದ, ನಾ ಯಾರಿಗೂ ಬಾರ್ ಆಗಬಾರ್ದು, ಸುಡುಗಾಡ್ಯಾಗ ಸತ್ಬಿಟ್ರೆ ಅಲ್ಲೇ ಹೂಣ್ತಾರೆ ನನ್ನ ಅಂತೇಳಿ ಸುಡುಗಾಡ್ಯಾಗ ಹೋದ. ಒಂದು 1/2 ಮೀಟರ್ ಅರ್ಧ ಫೊರ್ಲಾಂಗ್ ಹೋಗಿದ್ದೀನಿ ರೀ, ಒಬ್ಬ ಅಂಗಿ ಬಿಚ್ಚಿ ಅಂಗಿಲೆ ಗಾಳಿ ಹಾಕ್ಕೊಂತ ಕುಂತಾನ ಸುಡುಗಾಡ್ಯಾಗ ಗೋರಿ ಮ್ಯಾಗ. ಏ ಹುಚ್ಚೊಳ ಮಗನ, ಸುಡುಗಾಡ್ಯಾಗ ಗೋರಿ ಮ್ಯಾಗ ಗಾಳಿ ಹಾಕ್ಕೊಂತ ಕುಂತೀನಿ, ಬೇರೆ ಜಾಗ ಸಿಗಲಿಲ್ಲ ನಿನಗೆ ಅಂದ. ಏನು ಮಾಡ್ಲೋ ಮರ, ಒಳಗೆ ಕೆಟ್ಟ ಸೆಕೆ ಐತೆ, ಅದಕ್ಕೆ ಮ್ಯಾಗ ಬಂದು ಗೋರಿ ಮ್ಯಾಗ ಕುಂತೀನಿ ಅಂದ. ಅಂದ್ರೆ ನೀನು ಮಾಯಾಗಿ ಬಿಡ್ತೀರ ಅದು, ಯಪ್ಪ ದೆವ್ವ ಅದು ಕೈಯ ಸಿಕ್ಕಿದ್ಮೇಲೆ ನಾನು ಅಂತೇಳಿ ಓಡಿದೆ ಮುಂದಕ್ಕೆ ಪಾರಾದ್ಮೇಲೆ. ಮುಂದೆ ಸ್ವಲ್ಪ ದೂರ ಹೋಗಿಂದು ಒಂದು ಹುಡುಗಿ ಕುಂತಿತ್ರಿ ಗೋರಿ ಮ್ಯಾಗ, ಮೊಬೈಲ್ ಚೆಕ್ ಮಾಡಕತ್ತೇಳಿ ಹಾಕಿ. ಯವ್ವ ಮನ್ಯಾಗ ಮೊಬೈಲ್ ವಾಟ್ಸಪ್ ಚೆಕ್ ಮಾಡಿದ್ರೆ ಒದಿತಾರ ಅಂತೇಳಿ ಸುಡುಗಾಡಿಗೆ ಬಂದಿಯೇನು? ಹಾಂ, ಅರೇದ ಹುಡುಗಿ ನೀನು, ಮೊಬೈಲ್ ನೋಡಬಾರ್ದಿಲ್ಲ, ನಡಿ ಮನೆಗೆ ನಡಿ, ಅಲ್ಲಿ ಒಂದು ದೆವ್ವ ಐತೆ ನೋಡಿದಿಲ್ಲ, ಈಗ ನೋಡಿ ಬಂದ್ಯಾನು. ಆ ಹುಡುಗಿ ಅಂದ್ಲು, ಅಂಕಲ್ ಒಳಗಡೆ ನೆಟ್ಟೆ ಬರ್ತಾ ಇಲ್ಲ, ಅದಕ್ಕೆ ಮೇಲೆ ಬಂದು. ಓ ಯವ್ವ ನೀನು ಅನ್ನೋದ್ರಾಗ ಅದು ಮಾಯ ಆತ್ರಿ, ಓಡ್ ಹೋಗಾಕತ್ಬಿಟ್ರೆ ಹಂಚ್ಕೊಂಡು ಎದುರೊಬ್ಬವನ್ನು ನಡ್ಕೊಂತ ಬರಕತ್ತಿದ್ದ. ಏ ತಮ್ಮ ನಿಂದ್ರು, ಯಪ್ಪ ಎರಡು ದೆವ್ವದವಲೆ, ಒಂದು ಗಂಡು ದೆವ್ವ, ಒಂದು ಹೆಣ್ಣು ದೆವ್ವ, ಅವ ಗಾಳಿ ಹಾಕಿಕೊಳಕತ್ತೇನ ಇದು ಮೊಬೈಲ್ ನೋಡಾಕತ್ತೈತಿಲೆ, ಹೋಗ್ಬಾಡತ್ತಾಗ. ಅದಕ್ಕೆ ಅವ ಅಂದ, ಅವ್ರ ಬಾಜು ಗೋರಿನ ನಂದು, ಅವು ಅಲ್ಲೇ ಹಂಚ್ಕೊಂಡು ಇಲ್ಲಿ ಬರಲಾರ್ದು ಕುಂತವ, ನಾ ಗಾಳಿಗೆ ವಾಕಿಂಗ್ ಬಂದಿದ್ದೆ ಅಂದ. ಇವ ಪೂರ್ತಿ ಮುಗಿದೋತಲೆ ನನ್ನ ಕತಿ, ನಾನು ದೆವ್ವದಗಳು ಕೈಯಾಗ ಸಿಕ್ಕೀನಿ ಅಂತೇಳಿ ಓಡ್ಕೊಂತ ಹೋದ. ಎದುರಿಗೊಂದು ಟಾಟೋ ಸುಮೋ ಹೊಂಟಿತ್ರಿ ರೋಡ್ನ್ಯಾಗ, ಸ್ಮಶಾನದ ಆ ಕಡೆ ರೋಡ್ ಅದು ಟಾಟೋ ಸುಮೋ, ಮೆಲ್ಲ ಕೊಂಟಿತ್ತದು. ಇವ ಕೇಳಲಿಲ್ಲ ಹೇಳಲಿಲ್ಲ, ಅದ್ರ ಡೋರ್ ತೆಗಿಯಕ್ಕೆ ಹೋದ, ಡೋರ್ ಬಂತು, ತೆಗೆದ, ಒಳಗೆ ಹತ್ತಿ ಕುಂತ್ಬಿಟ್ಟ. ಯಪ್ಪ ಉಳ್ಕೊಂಡಿಲ್ಲ ನಾನು, 3 ದೆವ್ವದಿಂದ ಬದುಕಿದೆ ಇವತ್ತು ನಾನು, ದೇವ್ರ ಕಾದ ನನ್ನ ಅಂಥೇಳಿ. ಥ್ಯಾಂಕ್ಸ್ ರೀ ಡ್ರೈವರ್ ಅಂತ ಡ್ರೈವರ್ ಸೀಟಿನ ಕಡೆ ನೋಡ್ತಾನೆ ರೀ, ಯಾರೂ ಇಲ್ಲ ಅಲ್ಲಿ, ತಾನ ಹೊಂಟೈತದು. ಹಿಂದೆ ನೋಡಿದೆ, ಮುಂದೆ ನೋಡಿದೆ, ಬಗಲಾಗ ಸೀಟ್ ಓಸು ಸೀಟ್ ಖಾಲಿ ಅದಾವ್ರಿ, ಡ್ರೈವರ್ ಸೀಟ್ ಸಹಿತ ಖಾಲಿ ಐತೆ, ಯಾರ್ಯಾರು ಇಲ್ಲ. ಇವ ಅಂದ ಸತ್ತಿನಲ್ಲಿ ನಾನು ದೆವ್ವದ ಗಾಡ್ಯಾಗ ಬಂದು ಕುಂತೀನಿ, ನಾನು ಕದ ತೆಗಿಯಕ್ಕೆ ಹೋದ ಲಾಕ್ ಆಗಿಬಿಟ್ಟಿತ್ರಿ, ಎಲ್ಲೆಲ್ಲಿ ಬರಲಿಲ್ಲ. ಸತ್ತಿನಲೆ ಶಿವ 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 ಅಂದ್ಕಂತ ಹೋದ್ರಿ, ಆ ಜೀಪ್ ಹೋಗಿ ಒಂದು ಪೆಟ್ರೋಲ್ ಬಂಕ್ ಮುಂದೆ ನಿಂತುಕೊಂಡಿತ್ತು. ಇವತ್ತು ಜಿಗತಾ ಜಿಗದ ಜಾಡಿಸಿ ಕದಕ್ಕೆ ಹೋದ್ರೆ ಕದ ಮುರ್ಕೊಂಬಿತ್ತು, ಒಳ ಹೊರಗೆ ನಿಂತು. ಯಪ್ಪ ಅಂದ್ರೆ ಹಿಂದೊಬ್ಬ ಬಂದು ಬುಸಿದ ಮ್ಯಾಗ ಕೈ ಇಟ್ಟಲೆ, ಏ ಹೂತ್ಸೊಳ ಮಗನ, ಕದ ಯಾಕೆ ಒದ್ದು ಮುರಿದೇನೆ? ಏ ಹೂತ್ಸೊಳ ಮಗನ, ಒಳಗೆ ದೆವ್ವ ಅದಾವಲೆ, ಇಡೀ ಗಾಡಿ ತುಂಬ ದೆವ್ವ ಐತೆ, ತನ್ನಟಕ್ಕೆ ತಾನ ಬಂದೈತದ. ಅವ ಒಂದು ಹೆಟ್ಟು ಕಪಾಳಕ್ಕೆ ಎಡ್ಡಿಗೆ ಬಿಟ್ಟು ನೋಡ್ರಿ, ಹೂತ್ಸೊಳ ಮಗನ, ಗಾಡ್ಯಾಗ ಡೀಸೆಲ್ ಆಗೈತೆ ಅಂತೇಳಿ ಹಿಂದಿನಿಂದ ದಬ್ಬಿಕೊಂಬರಾಕತ್ತೀನಿ ನಾನು ಅದನ್ನು. ನೀ ಒಳಗೆ ಹತ್ತಿ ಕುಂತಿ ಅಲ್ಲೇದ್ರ, ಅದಕ್ಕೆ ಈಗ ರಾತ್ರಿ ನೀವು ಮನೆಗೆ ಹೋಗೋದ್ರಾಗ ಒಂದು ಹಾಕತ್ತೆ, ಒಂದೂವರೆ ಹಾಕತ್ತೆ, ಯಾರು ಕಂಡ್ರು ದೆವ್ವ ಅಂತ ತಿಳ್ಕೊಬೇಡ್ರಪ್ಪ. ಹಾಂ, ದೆವ್ವ ಇಲ್ಲ ಇಲ್ಲ, ನಾವ ದೆವ್ವ ಆಗೋರು ಮುಂದ, ಈಗ ಯಾವ ದೆವ್ವ ಇಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.